ಇಲ್ಲೊಂದು ನ್ಯಾಯ ಬೆಲೆ ಅಂಗಡಿಗೆ ನಾಮಫಲಕವಿಲ್ಲ, ವೇಳಾಪಟ್ಟಿಯಂತೂ ಮೊದಲೇ ಇಲ್ಲ. ಇದು ಹೋಗಲಿ, ತಿಂಗಳು ಆಹಾರ ಪದಾರ್ಥಗಳನ್ನು ಗ್ರಾಹಕರಿಗೆ ವಿತರಣೆ ಮಾಡ್ತಿಲ್ಲ, ಮನೆಯಿಂದ ನ್ಯಾಯ ಬೆಲೆ ಅಂಗಡಿಗೆ ಅಲೆದಾಡಿಸುತ್ತಿದ್ದಾರೆ ಎಂದು ಗ್ರಾಹಕರು ದೂರಿದ್ದಾರೆ. ಅರಸೀಕೆರೆಯ ಹದಿನೈದನೇ ವಾರ್ಡ್ಗೆ ಸೇರಿದ ಬಿಜಿ ಅಟ್ಟಿ ಬಡಾವಣೆಯಲ್ಲಿರುವ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿಯಲ್ಲಿ ಕೇಳಿ ಬಂದಿರುವ ದೂರುಗಳಿವು. ಪಡಿತರು ಆಹಾರ ಪದಾರ್ಥಗಳನ್ನು ಪಡೆಯೋಕೆ ಪ್ರತಿ ತಿಂಗಳು ಪರದಾಡುತ್ತಿದ್ದಾರೆ. ಬಯೋಮೆಟ್ರಿಕ್ ತಗೊಳ್ಳೋದಿಲ್ವಂತೆ ನ್ಯಾಯ ಬೆಲೆ ಅಂಗಡಿಯಲ್ಲಿ ಕೂತುಕೊಂಡು ತಮ್ಮ ಹೆಬ್ಬೆಟ್ಟು ಮುದ್ರೆ ತಗೊಳ್ಳಲ್ಲ, ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಗ್ರಾಹಕರನ್ನು ಅಲೆದಾಡಿಸುತ್ತಿದ್ದಾರೆ. ಇನ್ನು ಹೆಬ್ಬೆರಡು ಬರದೇ ಇದ್ರೆ ಅಕ್ಕಿನೇ ಕೊಡಲ್ವಂತೆ, ಇದನ್ನೇ ನಂಬಿಕೊಂಡು ಬದುಕುವ ಬಡವರ ಗತಿಯೇನು? ಎರಡು ತಿಂಗಳಿಗೊಮ್ಮೆ ಒಂದು ಬಾರಿ ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಈ ನಿಮ್ಮ ಅಂಗಡಿಯಲ್ಲಿ 200 ಕಾರ್ಡ್ ಇದ್ರೆ 200 ಕಾರ್ಡ್ ಹಾಕಿದಾರೆ ಅಕ್ಕಿ ಇರೋದು ಅಷ್ಟು ಬರುತ್ತೆ. ಮಹೇಶ್ ಕುಮಟಳ್ಳಿಗೆ ಡಿಸಿಎಂ ಲಕ್ಷ್ಮಣ ಸವದಿ ಅವಾಚ್ಯ ಶಬ್ದಗಳ ಪ್ರಯೋಗ ಮಾಡಿದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ರೆಬಲ್ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ತಮ್ಮ ಆಪ್ತ ಮಹೇಶ್ ಕುಮಟಳ್ಳಿಗೆ ಅವಾಚ ಶಬ್ದ ಬಳಕೆ ಮಾಡಿದ ಡಿಸಿಎಂಗೆ ತಿರುಗೇಟು ನೀಡಿದ್ದಾರೆ. ಲಕ್ಷ್ಮಣ ಸವದಿ ಮತ್ತೆ ನಾಲಿಗೆ ಅರಿಬಿಟ್ಟಿದ್ದಾರೆ. ಕಳೆದ 2018 ಚುನಾವಣೆಯಲ್ಲಿ ಹೀಗೆ ಮಾಡಿಯೇ ಸೋತಿದ್ರು. ಅಧಿಕಾರ ಇರುತ್ತೆ ಹೋಗುತ್ತೆ, ನಾಲಿಗೆ ಬಹಳ ಮಹತ್ವವಾದದ್ದು, ಅವರಿಗೆ ಮನವಿ ಮಾಡಿಕೊಳ್ಳುತ್ತೇನೆ. ಅವರು ಅವರ ನಾಲಿಗೆಯಿಂದಲೇ ಹಾಳಾಗಿದ್ದು, ನಾಲಿಗೆ ಬಿಗಿ ಹಿಡಿದು ಮಾತನಾಡಲಿ ಎಂದು ಅಂತಣಿ ತಾಲೂಕಿನ ದರೂರ ಗ್ರಾಮದಲ್ಲಿ ಕುಮಟಹಳ್ಳಿ ಮತ್ತು ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ತಮ್ಮ ಬೆಂಬಲಿಗರ ಸಭೆಯಲ್ಲಿ ಗುಡುಗಿದ್ದಾರೆ. ಕೆಲವೊಂದು ಮಾಧ್ಯಮದಲ್ಲಿ ಸುಮಾರು 2 ತಿಂಗಳ ಹಿಂದೆ ಕೃಷ್ಣಾ ನದಿ ಮಹಾಪೂರ್ ಬಂದಂಥ ಸಂದರ್ಭದಲ್ಲಿ ಫೋನ್ನಲ್ಲಿ ನಾನು ಬೇರೆಯವರಿಗೆ ಜೊತೆಗೆ ಮಾತಾಡ್ತಕ್ಕಂಥದ್ರಲ್ಲಿ ಯಾರೋ ಒಬ್ಬರು ಅದನ್ನು ವಿಡಿಯೋ ಮಾಡಿ ಅದು ಶಾಸಕ ಮಹೇಶ್ ಕುಮಟಳ್ಳಿ ಅಂತಕ್ಕಂಥದ್ದಕ್ಕೆ ಜೋಡಿಸ್ತಿರ್ತಕ್ಕಂಥದ್ದು ಅದು ಸರಿಯಾದದ್ದಲ್ಲ. ನಾನು ಮತ್ತು ಮಹೇಶ್ ಕುಮಟಳ್ಳಿ ಅವ್ರ ಬಗ್ಗೆ ಅಂತ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಸಂದರ್ಭ ಅಲ್ಲ ಅದು, ಮತ್ತು ಮಾತು ನಾನು ಮಾತಾಡಿರಲಿಲ್ಲ. ನಾನು ಬೇರೆ ಒಬ್ಬರು ಕುಮಟಳ್ಳಿ ಅಂಥೇಳಿ ನನಗೆ ಸ್ನೇಹಿತರಿದ್ದಾರೆ, ಅವರು ಯಾವುದೋ ಒಂದು ವಿಚಾರಕ್ಕೆ ನನಗೆ ಕಾಲ್ ಮಾಡಿದರು, ನನ್ನ ಇನ್ನೊಬ್ಬ ಸ್ನೇಹಿತ. ಅದಕ್ಕೆ ಆ ಕುಮಟಳ್ಳಿ ಅವ್ರನ್ನ ಏನು ಮಾಡ್ತಾ ಬಿಡು, ಓಡಿ ಹೋಗಿ ತಂದುಬಿಡೋನು ಅಂತೇಳಿ ನಾನು ಹೇಳಿರ್ತಕ್ಕಂಥದ್ದು. ಆದರೆ ಶಾಸಕ ಮಹೇಶ್ ಕುಮಟಳ್ಳಿ ಅವ್ರದ್ದು ಅಂತೇಳಿ ಇದರಲ್ಲಿ ತೋರಿಸ್ತಕ್ಕಂಥದ್ದು ಇದು ಅಲ್ಲ, ಇದನ್ನು ನಾನು ಅಲ್ಗಳಿತೀನಿ. ಮತ್ತು ಇದನ್ನು ಹೆಚ್ಚು ಪ್ರಚಾರ ಕೊಟ್ಟು ಮತ್ತು ಮಹೇಶ್ ಕುಮಟಳ್ಳಿ ಅವರು ಮತ್ತು ನನ್ನ ಮಧ್ಯದಲ್ಲಿ ಯಾರೋ ಕೆಲವೊಂದು ಸ್ಥಳೀಯ ಜನ ಒಂದು ಭಿನ್ನಾಭಿಪ್ರಾಯವನ್ನು ಹುಟ್ಟಿಸ್ಬೇಕು ಅಂತಕ್ಕಂಥದ್ದನ್ನು ಈ ಚುನಾವಣೆ ಬಂದಿರೋದ್ರಿಂದ ನಿನ್ನೆ ತಡೆಯಾಜ್ಞೆ ಆಗಿದೆ, ಈ ಚುನಾವಣೆ ಬಂದಿರೋದ್ರಿಂದ ಇಂಥದ್ದೊಂದು ಲಾಭವನ್ನು ಪಡಿಬೇಕು ಅಂಥೇಳಿ ಯಾರೋ ಒಬ್ಬರು ಮಾಡಿರ್ತಕ್ಕಂಥದ್ದು ಇದು ಕೃತ್ಯ. ಮಹೇಶ್ ಕುಮಟಳ್ಳಿ ಅವರಿಗೆ ಆಗಲಿ ನನಗೆ ಆಗಲಿ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ, ಮತ್ತು ಅವ್ರನ್ನ ನಾವೆಲ್ಲರೂ ಕೂಡ ಸ್ನೇಹಿತರಾಗಿ ಇದ್ಕೊಂಡು ಮುಂದಿನ ದಿನಮಾನದಲ್ಲಿಯೂ ಕೂಡ ಹೋಗ್ತಕ್ಕಂಥದ್ದು ಸಂದರ್ಭ ಇದೆ. ಅದಕ್ಕೆ ಇದನ್ನು ಅಪಾರ್ಥ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಈಗ ಪ್ರಮುಖವಾಗಿ ಕರೆದಿರುವಂಥ ಉದ್ದೇಶ ಇಲ್ಲಿ ಇಲ್ಲ ನೋಡ್ರಿ, ನಾವು ಕಳೆದ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮದು ಅಲ್ಲಿ ಬ್ಲಾಕ್ ಆಗಿತ್ತು, ನಾವು ಇಲ್ಲಿ ಪ್ರಭಾವ ಬಂತು, ಅದು ಮೈಕ್ ಕೊಟ್ಟು ತಿರುಗಿಡಿದಾರೆ. ನಾ ಬಂದಿರಲಿಲ್ಲ, ಯಾಕಂದ್ರೆ ನಾನು 15 ಜನ ನನ್ನ ಪ್ರೀತಿಯಲ್ಲಿ ನಾನು ಹೇಳಿದ್ದಕ್ಕೆ ಪ್ರವಾಗಿ ಗೆಲ್ಲಿಸ್ಕೊಟ್ಟರು ಅವ್ರ ಕದ ಸ್ವಲ್ಪ ನಾನು ಲೇಟ್ ಆದಕ್ಕೆ ಕ್ಷಮ ಕೇಳಕ್ಕೆ ಬಂದ, ನಾನು ಬಂದಿರೋಕ್ಕಿಲ್ಲ. ನನ್ನ ಪರವಾಗಿ ಮಹೇಶ್ ಕುಮಟಳ್ಳಿ ಪ್ರವಾದಿಲ್ಲ ಅಡ್ಡಿಡಿದ್ರೆ ನಾನು ಬಂದಿರ್ಕೊಂಡು ಕ್ಷಮ ಮಾಡುತ್ತೆ ನಮ್ಮ ಜನರಿಗೆ ಕೇಳಕ್ಕೆ ಬಂದ. ಸರ್, ಮತ್ತು ಮಹೇಶ್ ಕುಮಟಳ್ಳಿ ಚುನಾವಣೆಗೆ ನಿಲ್ತಾರೆ ಅಂತ ನಾವು ಹೇಳಿದ್ರೆ ನೀವು ಬರೀ ನಮ್ಮ ತಾಂತ್ರಿಕ ಸಮಸ್ಯೆ ಇದೆ, ದಯವಿಟ್ಟು ಅದು ಕೇಳಬೇಡಿ. ಮುಂದಿನ ಸುಪ್ರೀಂ ಕೋರ್ಟ್ ಆದಂಥ ನಮ್ಮ ರಾಜಕೀಯ ನಡೆಯ ಹೇಳ್ತೀನಿ.
ರಮೇಶ್ ಜಾರಕಿಹೊಳಿ ಹಿಂದೆ ಹೋಗಿ ಮಹೇಶ್ ಕುಮಟಳ್ಳಿ, ಯಾಕಂದ್ರೆ ಹೋದ ಕಡೆ ಎಲ್ಲ ನೆರೆ ಬಂದಾಗ ಅವ್ರಿಗೆಲ್ಲ ಗೆರಾವ್ ಹಾಕಿದ್ರು. ಒಬ್ಬಿಬ್ರಾದ್ರೆ ಅದು ದೊಡ್ಡದ ಅಲ್ಲ, ಇಡೀ ಊರ್ಗೂರ ಊರು ಯಾವ್ದು ಹೇಳಿ ಇವತ್ತು ನಾವು ಅವ್ರಿಗೆ ಅದಕ್ಕೆ ನಿವೃತ್ತಿ ಹಾಕೋಣ, ತೋರಿಸ್ಕೊಡಿ ಇವತ್ತು ನಿವೃತ್ತಿ. ಇಬ್ಬರು ಎಲೆಕ್ಷನ್ ನಿಲ್ಲೋದಿಲ್ಲ, ಹಂಗೆ ಏನಪ್ಪ ಈಗ ತೋರಿಸ್ಕೊಡ್ರೆ ಮಹೇಶ್ ಎಲೆಕ್ಷನ್ ನಾನು ನಿಲ್ಲೋದ, ಜನ ಏನಾದ್ರು ತಿರಸ್ಕೊಂಡ್ರೆ ಎಲೆಕ್ಷನ್ ನಿಲ್ಲೋದು, ನಿವೃತ್ತಿ ನಾನು ನಿಲ್ಲೋದಿಲ್ಲ, ಮಹೇಶ್ ಕುಮಟ್ರೆ ಬುಕ್ಕ ನಾನು ನಿಲ್ಲೋದು, ಅವ್ನು ನಿಲ್ಲೋದಿಲ್ಲ. ಸುಮ್ಮನೆ ಯಾರೋ ಇಬ್ಬರು ಯಾರೋ ಯಾರೋ ಏಜೆಂಟ್ರ ಪರವಾಗಿ ಮಾತಾಡಿ ಯಾರೋ ಒಬ್ಬ ಹುಚ್ಚಿನ ಮಾತು ಕೇಳಿ ಅವ್ರು ಹಳೆಯ ಮಾತಾಡ್ತಂತ ಹೇಳಬೇಡಿ. ಸರ್, ಈಗ ಡಿ ಸಿ ಎಂ ಲಕ್ಷ್ಮಣ್ ಸವದಿ ಅವರು ಅನರ್ಹ ಶಾಸಕರು ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬಿಟ್ಟು ಕೃಷ್ಣ ನದಿ ಪ್ರವಾಹ ಬಂದಾಗ ಮಾತಾಡಿ ಸರ್, ಈಗಲ್ಲ ಈ ಹಿಂದೆ ಮಾತಾಡಿದ್ದರು. ಬಟ್ ಅವರೇ ಅನರ್ಹ ಶಾಸಕರೇ ಬಿಜೆಪಿ ಅಧಿಕಾರಕ್ಕೆ ಬರ್ಲಿಕ್ಕೆ ಕಾರಣ ಅದು ಒಂದ್ ಕಡೆ. ನಾವು ಬಿಜೆಪಿ ಅಧಿಕಾರಕ್ಕಲ್ಲ, ನಮ್ಮ ರಾಜೀನಾಮೆ ಸ್ವಾಮಿ ಇದ ತಪ್ಪು ಕಲ್ಪನಾ ಅಲ್ಲ ಸರ್, ನೀವು ಸರ್ಕಾರ ಮಾಡಬೇಕಂತ ರಾಜೀನಾಮೆ ಕೊಟ್ಟಿಲ್ಲ, ನಮ್ಗೆ ಅನ್ಯಾಯ ಆಗೈತೆ ಕೊಟ್ಟಿದ್ದು. ನಾವು ಯಾವ ಸರ್ಕಾರ ಮಾಡಬೇಕು ಅವ್ರು ಕೇಳಬೇಕಿಲ್ಲ, ನಾವು ನಮ್ಗೆ ಅನ್ಯಾಯ ಆಗೈತೆ ನಾವು ಹೋರಾಟ ಮಾಡೋಣ, ನಮ್ಮ ಮುಂದೆ ನಮ್ಮದು ಆದ ಹಾಕತಿಲ್ಲ, ನಾವು ತೇಲಿ ಮುಳುಗ್ಲಿ ನಾವು ಮಂದಿ ಜನ ಮಾಡಿದ. ಸೌದಿ ಈ ರೀತಿ ಮಾತಾಡೋದು ಸರಿನಾ? ನೋಡಿ, ನನಗೆ ಮಾಹಿತಿ ಇಲ್ಲ, ನೀವು ಈಗ ಇವಾಗ ಇದೇ ಹೋಗ್ಬೇಕು ಈಗ ಕೇಳಿದ್ರಿ, ಬಟ್ ಮಾತಾಡಿ ತಪ್ಪು. ಲಕ್ಷ್ಮಣ ಸರ್ ಮನವಿ ಮಾಡ್ಕೋತಾನೆ, ಈಗ ಅವ್ನು ಅಲ್ಲಿಗಿಂತ ಹಾಳಾಗಿದ್ದಾನೆ, ಇನ್ನು ಮುಂದೆ ಹಾಳಾಗಬೇಡ ದಯವಿಟ್ಟು ಹೇಳ್ತೀನಿ. ಯಾವಾಗಲೂ ನಾಲಿಗೆ ಭಾಳ ಇಂಪಾರ್ಟೆಂಟ್, ನಾಲಿಗೆ ಭಾಳ ಇಂಪಾರ್ಟೆಂಟ್ ನೋಡಿ, ಅದಕ್ಕೆ ಬರ್ತೈತೆ ಹೋಗ್ತೈತಿ. ಜನರ ಪ್ರೀತಿ ಭಾಳ ಇಂಪಾರ್ಟೆಂಟ್. ಸೌದಿಯರು ಈಗಾಗಲೇ ಕಳೆದ 2013 ಸೋಲಿ 18 ಸೋಲ್ಲೇಕಾರ ಅವ್ನು ನಾಲಿಗೆ ಅವ್ನು ಬಿಗಿಡ್ದು ಒಳ್ಳೆಯದು. ಓಕೆ, ಥ್ಯಾಂಕ್ ಯು. ಮುಕ್ತವಾಗಿ ಮಾತಾಡುವಂತಹ ಒಂದು ವಾತಾವರಣ ಇಲ್ಲ. ದಯವಿಟ್ಟು ನಾವು ಮಾತಾಡಲಿಲ್ಲ ಅಂದ್ರೆ ಎಲ್ಲರೂ ಕೂಡ ಹಲವಾರು ವಿಷಯಗಳು ಬರ್ತಿರುವಂತದ್ದು. ಯಾವ ಒಟ್ಟಿನಲ್ಲಿ ಸರ್ಕಾರ ಹಲವಾರು ಮುಖಂಡ ಮಾತಾಡಿ ಕೇಳಿದ್ವಿ, ನಾವು ಎಲ್ಲಿವರೆಗೆ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಕೇಳಿದ್ದೀವಿ. ಕೆಲವೊಂದು ಕಡೆ ಗೊಂದಲ ಆಗಿದ್ದಾವೆ, ನಮ್ಮ ಕಡೆಯೂ ಕೆಲವೊಂದು ತಪ್ಪಾಗಿರ್ಬೋದು, ಯಾಕಂದ್ರೆ ನಡುವು ಸ್ವಲ್ಪ ಈ ವಿದ್ಯಮಾನ ಒಳಗೆ ನಾವು ಒಂದು ತಿಂಗಳ ಒಪ್ಪಂದ ಸಂಪರ್ಕದಲ್ಲಿ ಸಿಕ್ಕಿರಲಿಲ್ಲ. ಅದು ಕೂಡ ಪ್ರವಾಹದಲ್ಲಿ ಪ್ರವಾಹ ಬಂದಾಗ ಅವರು ಹಲವಾರು ಮಿತ್ರರು ತೊಂದರೆಯನ್ನ ಅನುಭವಿಸಿದ್ದು. ಗೋವಾದಲ್ಲೂ ಕೂಡ ಸುಮಾರು 13-14 ದಿವಸ ನಾವು ಕೂಡ ಈ ಕ್ಷೇತ್ರದಲ್ಲಿ ತಿರುಗಾಡಿ, ಆದರೆ 19-14 ಒಳಗೆ ಏನೋ ಪ್ರವಾಹ ಬಂದಿತ್ತು, ಅದಕ್ಕಿಂತಲೂ ಸುಮಾರು 5-5.5 ಫೂಟ್ ಹೆಚ್ಚಿಗೆ ಬಂದು ನಮ್ಮ ನಿರೀಕ್ಷೆಗೆ ಮೀರಿ ಈ ಭಾಗದಲ್ಲಿ ಏನ ನುಕ್ಸಾನ ಆಗಿದೆ, ಮನೆಗಳು ಬಿದ್ದಾವ, ಸಭೆ ಕಾರ್ಯಗಳನ್ನ ಆಗಬೇಕು, ಹಲವಾರು ಗ್ರಾಮಗಳಲ್ಲಿ ಇಲ್ಲಿ ಸುಮಾರು ಒಂದು 17-18 ಗ್ರಾಮಗಳನ್ನ ಶಿಫ್ಟಿಂಗ್ ಮಾಡಲೇಬೇಕನ್ನುವಂತ ಒಂದು ಪರಿಸ್ಥಿತಿ. ಇನ್ನೂ ಹಲವಾರು ಗ್ರಾಮದ ಮುಖಂಡರು ಕೂಡ ಕೆಲವೊಂದು ಗಮನಕ್ಕೆ ನಾವು ಅಂದೀವಿ, ಸ್ವಲ್ಪ ನಮಗೆ ಸಮಯಾವಕಾಶ ಕೊಡ್ರಿ. ಮುಂದಿನ ದಿನಮಾನ ಒಳಗ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಹೆಂಗೆ ಇರಲಿ, ಅವರೊಂದು ಶಕ್ತಿ ಅದರ ಆ ಶಕ್ತಿ ಮೇರೆಗೆ ನಾವು ಈ ಕೆಲಸ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಇವತ್ತು ಅಕ್ಕೋರಿ ಹೇಳಿದ್ರು ಕೆಲವೊಂದು ಕಡೆ ನಾವು ಮಣಿ ಬಿದ್ದಾವ, ಸಭೆ ಆಗಿಲ್ಲ ಒಂದು ಮಾಡುವ ಮುಂದ ಇವತ್ತ ಯಾವ ಮಣಿಗಳು ಉಳಿದಾವು ಬಿದ್ದ ಮಣಿಗಳು, ಈಗ ಅವ್ರು ಹಂಗ ಯಾರು ಮಾತು ಕೇಳ್ಯಾರು ಯಾರು ಇಲ್ಲ ಅಂತೇಳಿ ಏನೂ ತಲೆ ಕೆಡಿಸೋಬೇಡ್ರಿ. ನಾ ಬಹಳ ಸ್ಪಷ್ಟಪಡಿಸ್ತೇನೆ, ರಾಜಕಾರಣದಾಗ ರಾಜಕಾರಣ ಮಾಡೋನು ಇಂಥ ವಿಷಯದಾಗ ಯಾರು ಅನ್ಬೇಡ, ಯಾರು ನಮ್ಮ ಅಪೋಜಿಟ್ ಅವ್ರದ್ದು ಸರ್ಕಾರ ಮಾಡುವುದನ್ನ